ಹಾಯ್ ಎಲ್ರಿಗೂ ನಮಸ್ಕಾರ, ಹರೇ ಕೃಷ್ಣ. ಹೇಗಿದ್ದೀರಾ, ಎಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಸಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಇವತ್ತು ಯಾವುದೇ ರೀತಿಯಾದ ಹೋಮ್ ರೆಮಿಡಿ ಆಗಲಿ ಸ್ಕಿನ್ ಕೇರ್ ವಿಡಿಯೋ ಶೇರ್ ಮಾಡ್ತಾ ಇಲ್ಲ. ನಾನು ಇವತ್ತು ಆನ್ಲೈನಿಂದ ಒಂದು ಸ್ಲಿಂಗ್ ಬ್ಯಾಗ್ನ ತರಿಸಿದ್ದೆ. ಆ ಬ್ಯಾಗ್ದು ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. ನಾನು ಆನ್ಲೈನಿಂದ ಏನೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲಿ ಮೊದಲು ಯೂಸ್ ಮಾಡ್ತೀನಿ. ಯೂಸ್ ಮಾಡಿದ ನಂತರ ನಾನೊಂದು ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತಾ ಇರ್ತೀನಿ. ಯಾಕಂದರೆ ಕೆಲವೊಂದು ಜನ ಕೇಳ್ತಾ ಇರ್ತೀರ, ಇನ್ನು ಕೆಲವೊಂದು ಜನರಿಗೆ ಪರ್ಚೇಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಎಷ್ಟಾಗತ್ತೋ ಅಷ್ಟು ನನ್ನ ಕಡೆಯಿಂದ ನಾನು ಹಾನೆಸ್ಟ್ ರಿವ್ಯೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇವತ್ತು ಕೂಡ ಅಷ್ಟೇ, ನಾನು ಆನ್ಲೈನಿಂದ ಒಂದು ಸ್ಲಿಂಗ್ ಬ್ಯಾಗ್ನ ತರಿಸಿದ್ದೆ. ಆ ಬ್ಯಾಗ್ದು ನಾನು ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. ಬ್ಯಾಗ್ ನೋಡಿದ ತಕ್ಷಣ ಕೆಲವೊಂದು ಜನರಿಗೆ ಗೊತ್ತಾಗಿರ್ಬೋದು ಯಾವ ಬ್ರ್ಯಾಂಡ್ ಅಂತ. ಇನ್ನು ಕೆಲವೊಂದು ಜನ ಯೂಸ್ ಮಾಡ್ತಾ ಇರ್ಬೋದು, ನಾನು ಕೂಡ ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡಿದ್ದೀನಿ. ಸೊ ಈ ಸಾರಿ ನಾನು ಸ್ಲಿಂಗ್ ಬ್ಯಾಗ್ನ ತರಿಸಿ ಯೂಸ್ ಮಾಡ್ತಾ ಇದ್ದೀನಿ. ಜೂಕ್ ಬ್ರ್ಯಾಂಡಿಂದ ನಾನು ಸ್ಲಿಂಗ್ ಬ್ಯಾಗ್ನ ತರಿಸಿದ್ದೀನಿ. ಆಲ್ರೆಡಿ ನಾನು ಪ್ರಾಡಕ್ಟ್ನ ಓಪನ್ ಮಾಡಿದ್ದೀನಿ. ಯಾಕಂದರೆ ಆನ್ಲೈನಿಂದ ನಾನು ಏನೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲಿ ಮನೆಗೆ ಬಂದ ತಕ್ಷಣ ನನಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಓಪನ್ ಮಾಡಿ ನೋಡೋದು ಹೇಗೆ ಬಂದಿದೆ, ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ ಅಂತ ನೋಡೋದು ಕ್ಯೂರಿಯಾಸಿಟಿ ಇರುತ್ತೆ. ಹೀಗಾಗಿ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಸೊ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ನೋಡೋಕ್ಕೆ ಕ್ಯೂಟಾಗಿ ಬ್ಯೂಟಿಫುಲ್ ಬ್ಯಾಗ್ ಸಿಕ್ತು ನನಗೆ. ಇನ್ನು ಬ್ಯಾಗ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ, ಬ್ಯಾಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಟಚ್ ಮಾಡಿದ ತಕ್ಷಣ ಫೀಲ್ ಮಾಡ್ತೀರಾ ಕ್ವಾಲಿಟಿ ಹೇಗಿದೆ ಅಂತ, ನೀವೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ತೀರಾ. ಅಷ್ಟೊಂದು ಚೆನ್ನಾಗಿದೆ ಕ್ವಾಲಿಟಿ, ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ, 100% ವೇಗನ್. ಅಂದರೆ ಕೆಲವೊಂದು ಬ್ಯಾಗ್ ಆಗಲಿ ಬೆಲ್ಟ್ನ ರೆಡಿ ಮಾಡೋಕ್ಕೆ ಎನಿಮಲ್ ಸ್ಕಿನ್ನ ಯೂಸ್ ಮಾಡ್ತಾರೆ. ಸೊ ಆ ರೀತಿ ಯಾವುದೇ ರೀತಿಯಾದ ವಸ್ತುನ ಯೂಸ್ ಮಾಡಿಲ್ಲ, ಪ್ಯೂರ್ ಹ್ಯಾಂಡ್ ಮೇಡ್, ಹ್ಯಾಂಡ್ ಕ್ರಾಫ್ಟೆಡ್. ಇದು ನೋಡ್ಬೋದು, ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ. ಇನ್ನು ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಬ್ಯಾಗ್ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಆಲ್ರೆಡಿ ನಾನು ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡಿದ್ದೀನಿ, 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ. ಯಾಕಂದರೆ ನನಗೆ ಬ್ಯಾಗ್ಗಳಂದರೆ ತುಂಬಾ ಇಷ್ಟ, ಮೇಲಿಂದ ಮೇಲೆ ನಾನು ಬ್ಯಾಗ್ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತೀನಿ. ಸೊ ನನ್ನ ಬ್ಯಾಗ್ ಕಲೆಕ್ಷನ್ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಶೇರ್ ಮಾಡ್ತಾ ಇದ್ದರೆ ಆ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈಗ ಈ ಬ್ಯಾಗ್ ಬಗ್ಗೆ ಮಾತಾಡೋಣ. 100% ವೇಗನ್ ಮತ್ತು ಮೇಡ್ ಇನ್ ಇಂಡಿಯಾ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟಾಗತ್ತೋ ಅಷ್ಟು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗೆ ನೀವು ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಬ್ಯಾಗ್. ಸ್ಲಿಂಗ್ ಬ್ಯಾಗ್ ಡೈಲಿ ಬೇಸಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇನ್ನು ಜೀಪ್ ಬಗ್ಗೆ ಹೇಳೋದಾದರೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಓಪನ್ ಮಾಡಿದ ನಂತರ ಒಳಗಡೆ ಈ ರೀತಿಯಾಗಿ ಬ್ಯಾಗ್ ಕ್ವಾಲಿಟಿ ಕಾಣಿಸುತ್ತೆ ನೋಡ್ಬೋದು. ಡೈಲಿ ಬೇಸಲ್ಲಿ ನಿಮ್ಗೆ ಏನು ಯೂಸ್ ಆಗುತ್ತಲ್ಲ ಆ ವಸ್ತುನ ಇಟ್ಕೊಂಡು ಆರಾಮಾಗಿ ಕ್ಯಾರಿ ಮಾಡ್ಕೊಳ್ಬೋದು. ಸ್ಲಿಂಗ್ ಬ್ಯಾಗ್ ಅಂತೂ ಡೈಲಿ ಬೇಸಲ್ಲಿ ಕ್ಯಾರಿ ಮಾಡೋಕ್ಕೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಹೀಗಾಗಿ ನಾನು ಜೂಕ್ ಬ್ರ್ಯಾಂಡಿಂದ ಈ ಸ್ಲಿಂಗ್ ಬ್ಯಾಗ್ನ ತರಿಸಿದ್ದೀನಿ. ಪಕ್ಕದಲ್ಲಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಸ್ಕ್ರೀನ್ ಮೇಲೆ ನಾನೊಂದು ಕೋಡ್ನ ಮೆನ್ಷನ್ ಮಾಡ್ತಾ ಇದ್ದೀನಿ, ಕೂಪನ್ ಕೋಡ್ ನಿಮಗೆ ಕಾಣಿಸ್ತಾ ಇರ್ಬೋದು, YTGPallavi10 ಅಂತ. ಸೊ ಈ ಕೋಡ್ನ ಯೂಸ್ ಮಾಡಿಕೊಂಡು zook.com ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸ್ಲಿಂಗ್ ಬ್ಯಾಗ್ ಸಿಗುತ್ತೆ ನಿಮಗೆ, ಹ್ಯಾಂಡ್ ಬ್ಯಾಗ್ ಸಿಗುತ್ತೆ, ಟೋಟ್ ಬ್ಯಾಗ್. ನಿಮಗೆ ಇಷ್ಟವಾದ ಬ್ಯಾಗ್ನ ಇಷ್ಟವಾದ ಡಿಸೈನಲ್ಲಿ ನೀವು ತರಿಸಿ ಯೂಸ್ ಮಾಡಿ ನೋಡಿ, ಡೆಫಿನೆಟ್ಲಿ ತುಂಬಾ ಇಷ್ಟಪಡ್ತೀರಾ. ಸೊ ಟ್ರೈ ಮಾಡಿದ ನಂತರ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.